ಸೆಂಟ್ರಲ್ ತೆಗೆ ಸೆಂಟ್ರಲ್ ಹೋಗಿ ಸರ್, ನೀವೇ ಹೋಗಿ ಸರ್. ಸರ್ ಒಂದು ಸೆಕೆಂಡ್ ಒಂದು ಸೈಡ್. ರೆಡಿ ಸರ್, ರೆಡಿ ಸರ್.
ಡೇ ಅಂದರೆ ವಿಶ್ವ ಸ್ಥೂಲಕಾಯ ದಿನ ಆಗಿ ಆಚರಿಸ್ತೀವಿ. ಇದರ ಉದ್ದೇಶ ಏನಂದರೆ ಸ್ಥೂಲ ಕಾಯಿಲೆಯನ್ನು ತಡೆಗಟ್ಟೋದು, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅದು ಹಲವಾರು ಕಾಯಿಲೆಗಳಿಗೆ ಈಡಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು. ಸ್ಥೂಲ ಕಾಯಿಲೆ ಹೇಗೆ ನಾವು ತಡೆಗಟ್ಟಬೋದು, ಅದರಲ್ಲಿ ತಡೆಗಟ್ಟೋದ್ರಿಂದ ಆಗೋ ಅನುಕೂಲತೆಗಳೇನು, ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಇವತ್ತು ನಾವು ಒಂದು ವಾಕೆಥಾನ್ ಅಂದರೆ ಕಾಲ್ನಡಿಗೆಯ ಜಾಥಾವನ್ನು ಆರ್ಗನೈಸ್ ಮಾಡಿದ್ದೇವೆ. ಇದು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಕರ್ನಾಟಕ ಶಾಖೆ, ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಮೈಸೂರು ಜಿಲ್ಲಾ ವಿಭಾಗ, ಸಿಗ್ಮಾ ಹಾಸ್ಪಿಟಲ್ ಹಾಗೂ ಮೈಸೂರು ಅಡೋಲೋಸೆಂಟ್ ಹೆಲ್ತ್ ಅಕಾಡೆಮಿ, ಈ ನಾಲ್ಕು ಸಂಸ್ಥೆ ವತಿಯಿಂದ ನಾವು ಆಯೋಜಿಸಿದ್ದೇವೆ. ತದನಂತರ ನಾವು ಹಲವಾರು ಶಾಲಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ವಿಜಯ ವಿಠಲ್ ಸ್ಕೂಲ್ನಲ್ಲಿ ಒಂದು ಸ್ಕೂಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೇವೆ, ಅದರಲ್ಲಿ ಒಬೆಸಿಟಿ ಅಂದರೆ ಬೊಜ್ಜು, ಸ್ಥೂಲಕಾಯದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಹಾಗೆ ಬರೀ ಮಕ್ಕಳಲ್ಲಿ ಅಷ್ಟೇ ಅಲ್ಲ, ಮಕ್ಕಳ ಪೋಷಕರು ಕೂಡ ಬಹಳ ಮುಖ್ಯವಾಗ್ತದೆ. ಸೊ ಪೇರೆಂಟ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ಕೂಡ ಒಂದು ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ನಾವು ನಮ್ಮ ಮಾಧ್ಯಮಿತ್ತವರ ಸಹಾಯದೊಂದಿಗೆ ಕೆಲವು ಪ್ರಕಟಣೆಗಳು, ಈ ಸ್ಥೂಲಕಾಯತೆ ವಿರುದ್ಧ ಹೇಗೆ ನಾವು ಹೋರಾಡಬೇಕು, ಅದನ್ನು ತಡೆಗಟ್ಟೋದು ಹೇಗೆ, ಅದರ ತಡೆಗಟ್ಟಿದ ಅನುಕೂಲಗಳೇನು, ಇದೆಲ್ಲದ ಕುರಿತಾಗಿ ನಿಮ್ಮ ಸಹಾಯವನ್ನು ಬೇಡಿದ್ದೇವೆ. ಹೀಗೆ ನಾವು ಒಬೆಸಿಟಿ ಅಥವಾ ಸ್ಥೂಲಕಾಯನ್ನು ತಡೆಗಟ್ಟೋದ್ರಿಂದ ನಾವು ಹಲವಾರು ಕಾಯಿಲೆಗಳನ್ನು ತಡೆಗಟ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಥೂಲಕಾಯದಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ಅಧಿಕ ರಕ್ತದೊತ್ತಡ, ಮಧುಮೇಹ, ಕೆಲವು ಕ್ಯಾನ್ಸರ್, ಹೀಗೆ ಭಾಳಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು, ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಕೋಬೇಕು. ಮುಖ್ಯವಾಗಿ ನಾವು ಈ ಪ್ರೊಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ಸ್ ಏನಿದೆ ಅದರಿಂದ ನಾವು ದೂರ ಇರಬೇಕು. ಕಾಳು, ಸೊಪ್ಪು, ತರಕಾರಿ, ಹಣ್ಣು ಇದನ್ನು ಹೆಚ್ಚು ಸೇವಿಸಬೇಕು. ಈ ಪ್ರತಿನಿತ್ಯ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಸುಮಾರು 45 ನಿಮಿಷ, ಕನಿಷ್ಠ 45 ನಿಮಿಷ ವಾರದಲ್ಲಿ 5 ದಿನವಾದರೂ ನಾವು ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾ, ಸ್ಥೂಲಕಾಯದಿಂದ ಪ್ರತಿಯೊಬ್ಬರೂ ದೂರವಿರಬೇಕು, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗ್ತಿದೆಯೋ, ಸಿಟಿಯಲ್ಲಿ ಜಾಸ್ತಿ? ಹಾಂ, ನಾವು ಸರಾಸರಿ ಈಗ ಮಕ್ಕಳಲ್ಲೇ ಸ್ಥೂಲಕಾಯಿಲೆ ಹೆಚ್ಚಾಗಿ ಕಾಣ್ತಿದ್ದೇವೆ. ಮಕ್ಕಳ ಸ್ಥೂಲಕಾಯಿಲೆ ತುತ್ತಾದರೆ ಅವರು ದೊಡ್ಡವರಾದ ನಂತರ ಸ್ಥೂಲಕಾಯಿಲೆ ಮುಂದುವರಿಯುತ್ತೆ. ಸೊ ಹಾಗಾಗಿ ಈಗ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತಾರಲ್ಲ, ಆಗ ನಾವು ಸದ್ಯದಲ್ಲೇ ಸಣ್ಣದಾಗಿದ್ದಾಗಲೇ ಅದನ್ನ ಚೂಟು ಹಾಕಬೇಕು. ಸೊ ಮಕ್ಕಳಲ್ಲೇ ಸ್ಥೂಲಕಾಯಿಲೆನ ತಡೆಗಟ್ಟೋದು ಹೆಚ್ಚು ಅವಶ್ಯಕವಿದೆ. ಮಕ್ಕಳಲ್ಲಿ ಸುಮಾರು ಈ 15 ಮಕ್ಕಳು ಇರ್ತಾರಲ್ಲ, 10 ರಿಂದ 19 ವರ್ಷದ, ಅದರಲ್ಲಿ ಶೇಕಡ 20% ಅಂದರೆ 5ರಲ್ಲಿ 1 ಮಗು ಸ್ಥೂಲಕಾಯಿಲೆಯಿಂದ ಬಳಲ್ತಾ ಇದೆ. ಇದು ನೀವು ಹೇಳಿದ ಹಾಗೆ ಮೊದಲು ನಾವು ಅಂದ್ಕೊಂಡಿದ್ದೇನು, ಈ ಸಿಟಿಗಳಲ್ಲಿ ಹೆಚ್ಚು, ಯಾಕೆಂದರೆ ಇಲ್ಲಿ ಆಹಾರ ಪದ್ಧತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಪ್ರೊಸೆಸ್ಡ್ ಫುಡ್ ಹೆಚ್ಚು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಸಿಟಿಗೆ ಸೀಮಿತವಾಗಿಲ್ಲ, ಅದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈಗ ನಾವು ಸ್ಥೂಲಕಾಯಿತೆ ಹೆಚ್ಚಾಗ್ತಿರೋದನ್ನ ನೋಡ್ಬೋದು. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮದು ರಾಜ್ಯ ಶಾಖೆ ಥರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲೂ ಕೂಡ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಇದೆ, ಅವರು ಹಲವಾರು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಮೀಡಿಯಾ, ನೀವು ನಮಗೆ ಸಹಾಯ ಮಾಡ್ಬೋದು, ನ್ಯೂಸ್ ಪೇಪರ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ಆಕಾಶವಾಣಿ ಆಗಿರ್ಬೋದು, ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಾವು ಈ ಸ್ಥೂಲಕಾಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ನಾನು ಡಾಕ್ಟರ್ ಶಶಿಕಿರಣ್, ಪಿಡಿಯಾಟ್ರಿಕ್ ನೆಫ್ರಾಲಜಿಸ್ಟ್. ನಾನು ಕರ್ನಾಟಕ ರಾಜ್ಯದ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಕಾರ್ಯದರ್ಶಿ. ಅಕಾಡೆಮಿ ಅಂದರೆ ನಾವು ಈ ಸಾಧಾರಣ 10ರಿಂದ 19 ವರ್ಷ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ತುಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಶಾಖೆ ಇದೆ, ಅದರಲ್ಲಿ ಒಂದು ಶಾಖೆ ನಾವು ಮೈಸೂರಲ್ಲಿದೆ. ನಾನು ಮೈಸೂರಿನ ಅಧ್ಯಕ್ಷನಾಗಿದ್ದೇನೆ, ಡಾಕ್ಟರ್ ಜಿ ಜಿ ಶರ್ಮ ಅಂತ, ಹಾಗೆ ಡಾಕ್ಟರ್ ತೃಪ್ತಿ ಅಂತ ಇದ್ದಾರೆ, ಬೇರೆಯವರು ಇದರಲ್ಲಿ ಸದಸ್ಯರಾಗಿದ್ದಾರೆ. ಇವತ್ತು ನಾವು ಸಂಜೆ 3:30 ರಿಂದ 4 ವರೆಗೆ ವಿಜಯ ವಿಠಲ ವಿದ್ಯಾಶಾಲೆಯಲ್ಲಿ ಮಕ್ಕಳಿಗೆ ಸಾಧಾರಣ ಹೈಸ್ಕೂಲ್ ಮಕ್ಕಳು 10ರಿಂದ 12 ವರ್ಷದ ಮಕ್ಕಳು, 12ರಿಂದ 18 ವರ್ಷದ ಮಕ್ಕಳಿಗೆ ಈ ಬೊಜ್ಜಿನ ಬಗ್ಗೆ ಮತ್ತು ಅವರು ಸೇವಿಸಬೇಕಾದ ಆರೋಗ್ಯದ ಬಗ್ಗೆ ಮತ್ತು ಅವ್ರ ಬಗ್ಗೆ ಮಾಡಬೇಕಾದ ಎಕ್ಸಸೈಸ್ ಬಗ್ಗೆ ಅದನ್ನೆಲ್ಲ ಅರಿವು ಮಾಡಿಕೊಟ್ಟು ಮುಂದೆ ಅವರಿಗೆ ಸಮಸ್ಯೆ ಬರದಿಲ್ಲ ಎಂಬ ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತು ಮೈಸೂರು ಅಡೋಲೆಸೆಂಟ್ ಹೆಲ್ತ್ ಅಕಾಡೆಮಿ ಮತ್ತು ಇಂಡಿಯನ್ ಪಿಡಿಯಾಟ್ರಿಕ್ಸ್ ಅಕಾಡೆಮಿ ಎರಡೂ ಸೇರಿಸಿ ಮಾಡ್ತಾಯಿದ್ದಾರೆ. ಸೊ ಅದೊಂದು ಈ ಕಾರ್ಯಕ್ರಮ ನಿರಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ನಮ್ಮೆಲ್ಲ ಅದನ್ನು ಅರಿವು ಮೂಡಿಸ್ಬೇಕು ಜನರಿಗೆ, ಅದು ಜನರಿಗೆ ರೀಚ್ ಆಗಬೇಕು, ಇದರಿಂದ ಅವರ ಆರೋಗ್ಯ ಸುಧಾರಿಸಿದಂತ ನಮಗೆ ಆಗ್ತದೆ. ಓಕೆ, ಥ್ಯಾಂಕ್ ಯು.
ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ. ಸೊ ಜೀವನ ಶೈಲಿಯಿಂದ ಬರುವ ಕಾಯಿಲೆ ಇದು ಅಂತ ನಾವು ತಿಳಿದುಕೊಂಡಾಗ ನಮ್ಮ ಜೀವನ ಶೈಲಿಯಲ್ಲಿ ಯಾವ ಮಾರ್ಪಾಟು ಮಾಡಬೇಕು ಎಂದು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಬದಲಾದ ಜೀವನ ಶೈಲಿ ಆಧುನೀಕರಣದಿಂದ ಆಗಿದೆ. ಸೊ ಹಿಂದಿನ ಜನ ಬಹಳ ದುಡಿದು ಶ್ರಮಿಸಿ ತಮ್ಮ ಸಂಪಾದನೆ ಮಾಡಿ ಏನು ತಮ್ಮ ದೈನಂದಿನ ಚಟುವಟಿಕೆ ನಡೆಸ್ತಾ ಇದ್ರು. ಈಗ ನಾವು ಕೆಲವೇಳೆ ಕಂಪ್ಯೂಟರ್ ಮುಂದೆ ಕೂತು ಅಥವಾ ನಮ್ಮಂಥ ಡಾಕ್ಟರ್ಗಳು ಕೂತ್ಕೊಂಡು ಪೇಷಂಟ್ನ ಮಾತಾಡಿಸಿ ಇಡೀ ದಿವಸ ಕಳೆಯೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ. ಅದರಿಂದ ದೇಹ ಅದನ್ನು ತಡ್ಕೊಳ್ತಾ ಇಲ್ಲ. ಯಾಕೆಂದರೆ ನಾವು ಯಾವಾಗಲೂ ಓಡೋರು, ಕೆಲಸ ಮಾಡೋರು, ಹಂಟರ್ ಗ್ಯಾದರರ್ಸ್ನ ಹೇಳ್ತೀವಿ, ಆ ಥರ ಶರೀರ ನಮ್ಮದು. ನಮ್ಮ ಶರೀರಕ್ಕೆ ವ್ಯಾಯಾಮ ಬಹಳ ಅಗತ್ಯ. ಆ ವ್ಯಾಯಾಮ ಕಡಿಮೆ ಆಗಲಿಕ್ಕೆ ಕಾರಣ ಆಧುನೀಕರಣ. ಸೊ ಅದನ್ನು ತಡೆಗಟ್ಟಲಿಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವು ಅತಿ ಶಿಸ್ತಾಗಿ ನಮ್ಮ ಆಹಾರ, ನಿದ್ರೆ ಮತ್ತು ಎಕ್ಸಸೈಸ್, ಮೂರೇ ವಿಷಯಗಳು. ಸೊ ನಿದ್ರೆ ಮಾಡುವುದು ಬಹಳ ಲೇಟು. ನಮ್ಮ ಆಸ್ಪತ್ರೆಯಲ್ಲಿ ಬರುವ ಮಕ್ಕಳ ತಂದೆ ತಾಯಿಗಳನ್ನು ಕೇಳಿದರೆ ಎಷ್ಟೊತ್ತಿಗೆ ಮಲಗ್ತಾನೆ ನಿಮ್ಮ ಮಗು ಅಂದರೆ, 2 ವರ್ಷದ ಮಗುಗೆ 11 ಗಂಟೆಗೆ ಮಲಗ್ತಾರೆ ಅಂತ ಅಂತಾರೆ. ಯಾಕೆ 11 ಗಂಟೆಗೆ ಮಲಗ್ತಾರೆ? ಅಪ್ಪ ಮನೆಗೆ ಬರೋದೇ 10 ಗಂಟೆ ಆಗುತ್ತೆ. ಸೊ ನಾವು ದುಡಿಯೋದು ಜಾಸ್ತಿ ಆದರೆ ಮನೆಯಲ್ಲಿ ಸ್ಥಿತಿಗಳೆಲ್ಲ ಏರುಪೇರಾಗ್ತದೆ. ಸೊ ಅಪ್ಪ ಅಮ್ಮ ಹಿಂದಿನ ಕಾಲದಲ್ಲಿ ಸೂರ್ಯ ಮುಳುಗುವಾಗ ಮನೆಗೆ ಬರೋದಿತ್ತು, ಮಕ್ಕಳು ಕತ್ತಲಾಗುವಾಗ ಮಲಗೋದಿತ್ತು. ಸೊ ಮಲಗುವ ಸಮಯ ಇಂಪಾರ್ಟೆಂಟ್. ಎಕ್ಸಸೈಸ್ ಅನ್ನೋದು ದಿವಸ ಓಡಾಡ್ತಾ ಇದ್ರೆ, ಕೂರದೇ ಇದ್ರೆ ಅದಕ್ಕೆ ಎಕ್ಸಸೈಸ್ ಅಂತಾರೆ. ಸುಮ್ಮನೆ ಒಂದು ಜಾಗದಲ್ಲಿ ಕೂರಬಾರ್ದು, ಏನಾದರೂ ಮಾಡ್ತಾನೆ ಇರಬೇಕು. ಎಕ್ಸಸೈಸ್ ಅಂದರೆ ಹೋಗಿ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಬೇಕು ಆ ಥರ ಇಲ್ಲ. ಆಹಾರದಲ್ಲಿ ನಮಗೆ ಅತಿ ನಿದ್ರೆ ಕಡಿಮೆ ಆದಾಗ ನಮಗೆ ಸಿಹಿ ಆಹಾರ ಅಥವಾ ಕೊಬ್ಬಿನ ಆಹಾರ ತಿನ್ನಬೇಕಂತ ಮನಸ್ಸಿನಲ್ಲಿ ಅನ್ನಿಸ್ತದೆ. ಅನ್ನಿಸೋದಕ್ಕೆ ಕಾರಣ ನಿದ್ರೆ ಕಡಿಮೆ ಇರೋದು. ಅದರಿಂದ ಚೆನ್ನಾಗಿ ನಿದ್ರೆ ಮಾಡಿದರೆ ನಮಗೆ ಆರೋಗ್ಯಕರ ಆಹಾರವನ್ನು ತಿನ್ನಬೇಕಂತ ಅನ್ನಿಸ್ತದೆ. ಅದನ್ನು ಸಮಯಕ್ಕೆ ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅದು ಸಹ ಕಡಿಮೆ ಮಾಡಲಿಕ್ಕೆ ಬರ್ತದೆ. ಅದು ಕಂಟ್ರೋಲ್ ಇರೋದಿಲ್ಲ. ಯಾವಾಗ ನಿದ್ರೆ ಚೆನ್ನಾಗಿ ಇಲ್ಲ, ಚಿಂತೆ ಜಾಸ್ತಿ ಆಯಿತು, ಊಟ ಜಾಸ್ತಿ ಆಯಿತು. ಸೊ ಊಟ ಒಂದು ಚಟವಾಗಿ ಮಾರ್ಪಟ್ಟಿದೆ. ಊಟ ಹಸಿವೆಗೋಸ್ಕರ ಅಲ್ಲ, ಚಟಕ್ಕೋಸ್ಕರ ಆಗಿಬಿಟ್ರೆ ಅದು ತೊಂದರೆ ಕೊಡ್ತದೆ. ಅದೇ ರೀತಿ ಫೋನು, TV ಈ ಮಾಧ್ಯಮಗಳು ಒಂದು ಚಟವಾಯಿತು, ಚಟವಾದಾಗ ಚಟುವಟಿಕೆ ಕಡಿಮೆ ಆಯಿತು. ಸೊ ಒಂದಕ್ಕೊಂದು ಕನೆಕ್ಷನ್ ಇದೆ ಇದು. ಇದನ್ನು ನಾವು ತಿಳ್ಕೊಳ್ಳೋದು ಬಹಳ ಸುಲಭ, ಆದರೆ ಮಾಡಿ ತೋರಿಸ್ಲಿಕ್ಕೆ ಹಠ ಬೇಕು, ಛಲ ಬೇಕು. ದಯವಿಟ್ಟು ಎಲ್ಲರೂ ಛಲ ತೊಡಿ ಅಂತ ಇವತ್ತು ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಥ್ಯಾಂಕ್ ಯು. ಪುರುಷರಲ್ಲಿ ಮಹಿಳೆಯರಲ್ಲಿ ಎರಡರಲ್ಲೂ ಸಮ ಪ್ರಮಾಣ. ಆದರೆ ನಮಗೆ ಕಾಣ್ತಾ ಇರೋದು ಏನಾಗಿದೆ ಅಂದರೆ ಪ್ರೆಗ್ನೆನ್ಸಿ ಬಸರಿ ಹೆಂಗಸರಲ್ಲಿ ಡಯಾಬಿಟೀಸ್ ಅನ್ನೋದು ಬಹಳ ಫಾಸ್ಟಾಗಿ ಮುಂದೆ ಹೋಗ್ತಾ ಇದೆ. ಅದು ಹೋಗಲಿಕ್ಕೂ ಕಾರಣ ತೂಕ ಜಾಸ್ತಿ ಆಗಿರೋದ್ರಿಂದ. ಅದು ಅವರ ಮೇಲೆ ಮಾತ್ರ ಅಲ್ಲ, ಮಗುವಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಮಕ್ಕಳ ಡಾಕ್ಟರ್ ಆಗಿ ನಮಗೆ ಬಹಳ ಚಿಂತೆ ಆಗ್ತದೆ. ಪ್ರತಿ ಮಹಿಳೆ ಬಂದಾಗ ನಿಮಗೆ ಡಯಾಬಿಟೀಸ್ ಇದೆಯಾ ಅಂತಂದರೆ ಆಲ್ಮೋಸ್ಟ್ ಸರಾಸರಿ 30-40% ಅವರಿಗೆ ಜೆಸ್ಟೇಷನ್ ಡಯಾಬಿಟೀಸ್, ಅಂದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆ ಅವರಿಗೆ ಡಯಾಬಿಟೀಸ್ ಇಲ್ಲ, ಪ್ರೆಗ್ನೆನ್ಸ್ ಆದಮೇಲೆ ಡಯಾಬಿಟೀಸ್ ಆಗ್ತದೆ. ಅದಕ್ಕೆ ಜೀವನ ಶೈಲಿಯೂ ಕಾರಣ. ಅದರಿಂದ ಸಣ್ಣ ವಯಸ್ಸಿನಿಂದಲೇ ಶರೀರವನ್ನು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ದೊಡ್ಡವರಾದಮೇಲೆ ಅವರಿಗೆ ಈ ಥರ ಡಯಾಬಿಟೀಸ್ ಬರೋ ಚಾನ್ಸು ಕಡಿಮೆ ಇರ್ತದೆ. ಅದರಿಂದ ಹೆಣ್ಮಕ್ಕಳು ಎಚ್ಚೆತ್ತುಕೊಳ್ಳಬೇಕು. ನಾನು ಶಾಲೆಗಳಲ್ಲಿ ನೋಡೋದಾದರೆ ಅಥವಾ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನೋಡಬೇಕಾದ್ರೆ ಬರೀ ಗಂಡು ಮಕ್ಕಳು ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾರೆ, ಓಡ್ತಾರೆ, ಹೆಣ್ಮಕ್ಳು ಕಾಣೋದೇ ಇಲ್ಲ. ಎಷ್ಟೊಂದು ದಿವಸ ನಾನೊಬ್ಬಳೇ ಹೆಣ್ಣು ಮಗು, ರೋಡಲ್ಲಿ ನಡೆಯೋದ್ರಲ್ಲಿ ನಾನೊಬ್ಬಳೇ ಹೆಣ್ಣಾಗಿರ್ತೇನೆ, ಎಲ್ಲರೂ ಗಂಡಸರಾಗಿರ್ತಾರೆ. ಅದರಿಂದ ನನಗನ್ಸ್ತದೆ ಇದು ಬದಲಾಗಬೇಕು. ಹೆಣ್ಣು ಮಕ್ಕಳು ತಮ್ಮ ಬಗ್ಗೆ ಅಥವಾ ತಮ್ಮ ಏನು ಹೇಳ್ತೇವೆ ಹಕ್ಕಿನ ಬಗ್ಗೆ, ಅಂದರೆ ನಾನು ಕೆಲಸ ಇಷ್ಟೇ ಮಾಡ್ತೇನೆ, ಇಷ್ಟು ಕೆಲಸ ನನಗೋಸ್ಕರ ನಾನು ಇಷ್ಟು ಟೈಮ್ ಏನು ಮೀಸಲಾಗಿಡ್ತೇನೆ ಅಂತ ತೀರ್ಮಾನ ತಗೊಂಡು ಇದನ್ನು ಮಾಡಲಿಕ್ಕೆ. ಬಾಕಿ ಗಂಡಸರಿಗೆ ಏನು ದುಃಖ ಇಲ್ಲ, ಯಾಕೆ ಹೆಣ್ಣು ಮಕ್ಕಳು ಎಕ್ಸರ್ಸೈಸ್ ಮಾಡಬೇಡ ಅಂತ ಯಾರು ಹೇಳೋದಿಲ್ಲ. ನಾನು ಮಾಡ್ತೇನೆ ಅಂತ ಹಠ ಪಡಬೇಕು ಹೆಣ್ಣು ಮಕ್ಕಳು ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.